ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ. ಫ್ರೆಂಡ್, 100,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ, 1 BHA ಫ್ಲ್ಯಾಟ್. ಫ್ರೆಂಡ್, ಇಲ್ಲಿ ಸಾಕಷ್ಟು 1 BHA ಮತ್ತು 2 BHA ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇನ್ನು ಹೊಸದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದಂಥವ್ರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಮತ್ತು ಬೆಂಗಳೂರಲ್ಲಿ ಯಾವುದೇ ಮೂಲೆ ಇದ್ದರೂ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ಇತ್ತೀಚೆಗೆ ಹೊಸದಾಗಿ ಫ್ಲ್ಯಾಟು ಸುಮಾರು ಕಟ್ಟಡ ಕಟ್ತಾ ಇದ್ದಾರೆ, ಅದು ಸಹ ಬಗ್ಗೆ ಮಾಹಿತಿ ಕೊಡ್ತೀನಿ. ಸಬ್ಸ್ಕ್ರೈಬ್ ಆದಿರೋದೆಲ್ಲ ಸಬ್ಸ್ಕ್ರೈಬ್ ಆಗಿ, ಅದೇ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ಫ್ರೆಂಡ್, ಇತ್ತೀಚೆ ದಿನಗಳಲ್ಲಿ ಸಾಕಷ್ಟು ಕಡೆ 1 BHA ಫ್ಲ್ಯಾಟು, 100,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHA ಫ್ಲ್ಯಾಟು, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ 1 BHA ಫ್ಲ್ಯಾಟು, ಅದೇ ಥರ ರಾಜ್ಯ ಸರ್ಕಾರ ಏನು ಸರ್ಕಾರದಿಂದ ಕಟ್ಟುತ್ತಿರುವ ಫ್ಲ್ಯಾಟ್ಗಳು ರಿಜಿಸ್ಟ್ರೇಷನ್ ಸಾಕಷ್ಟು ಕಡೆ ತೆರೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಲ್ಲೂರು, ರಾಂಪುರ ಆಗಿರ್ಬೋದು, ಸದೇನಹಳ್ಳಿ ಆಗಿರ್ಬೋದು, 2 BHA ಫ್ಲ್ಯಾಟ್ ಗೂಳಿಮಂಗಳ, ಅಗರಪಳ್ಳಿ, ಈ ಥರ ರಿಜಿಸ್ಟ್ರೇಷನ್ ತೆರೆದಿದ್ದರು ಮುಂಚೆ. ಈಗ ಚಿಕ್ಕಲ್ಲಾಪುರ ಒಂದು ಯಾಡಾಗಿದೆ. ಫ್ರೆಂಡ್, ಸಾಕಷ್ಟು ಜನ ಇಲ್ಲಿ ಬ್ಯಾಂಕ್ಗಳದು ಏನು ಮಾಡಿಸ್ಕೊಳ್ಳೋಕ್ಕೆ, ಬ್ಯಾಂಕ್ ಲೋನ್ ಮಾಡಿಸ್ಕೊಳ್ಳೋಕ್ಕೆ ಸಾಕಷ್ಟು ಇಲ್ಲಿ ಓಡಾಡ್ತಾ ಇದ್ದಾರೆ, ಸುಮಾರು ಜನ ಮಾಡಿಸ್ಕೊಂಡಿದ್ದಾರೆ. ಫ್ರೆಂಡ್, ಇಲ್ಲಿ ಸುಮಾರು ಇನ್ನೂ ಸಹ ಪರ್ಸೆಂಟೇಜ್ ಜಾಸ್ತಿ ಆಯಿತು ನಮಗೆ ಇದು ಅಂತ ಸಾಕಷ್ಟು ಜನ ಇಲ್ಲಿ ಹೇಳಿದ್ದಾರೆ. ಕಮೆಂಟಲ್ಲೂ ಸಹ ಆಗ್ತಾ ಇದ್ದಾರೆ, ಇಲ್ಲಿ ಕಮೆಂಟಲ್ಲೂ ಸಹ ಒಬ್ಬರು ಕೇಳಿದ್ದಾರೆ, ಅದಕ್ಕೊಂದು ಹೇಳ್ತಾ ಇದ್ದೀವಿ. ಮಂಜುನಾಥ್ ಕಿಸಿನ್ ಅಂತ ಹಾಕಿದ್ದಾರೆ, ಕಿಸು ಅಂತ. ಅವ್ರು ಹೇಳ್ತಾ ಇರೋದು ಡೈಮಂಡ್ ಲೆಟರ್ ಕೊಟ್ಟಿರೋದು ಸಹ ಒಂದು ಬ್ಯಾಂಕಲ್ಲಿ ಲೆಟ್ರ್ ಕೊಟ್ಟಿದ್ದಾರೆ ನಮಗೆ. ಅವ್ರು ತಿಳಿಸ್ತಾ ಇದ್ದಾರೆ ಬ್ಯಾಂಕ್ನವರು, ಸುಮಾರು 12-13% ಅಂತೆ ಸರ್ ನಾವು ಕಟ್ಟೋಕ್ಕಾಗುತ್ತಾ ಸರ್, ಸರ್ಕಾರ ಕಡೆಯಿಂದ ಲೋನ್ ಮಾಡಿಸ್ಕೊಟ್ಟರೆ ಒಳ್ಳೇದಲ್ವಾ, ಅದು ಅವ್ರ ಅಭಿಪ್ರಾಯ, ನನ್ನ ಅಭಿಪ್ರಾಯ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಪ್ರೈವೇಟ್ ಬ್ಯಾಂಕ್ನಲ್ಲಿ ನಮಗೆ 12-13% ಹೇಳ್ತಾ ಇದ್ದಾರೆ, ಸರ್ಕಾರನೇ ನಮಗೆ ಲೋನ್ ಮಾಡಿಸ್ಕೊಟ್ರೆ ಆಗಲ್ವಾ ಸರ್, ಇದು ನನ್ನ ಅವರ ಅಭಿಪ್ರಾಯ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ ತಿಳಿಸ್ತಾ ಇದ್ದೀನಿ ಮಂಜುನಾಥ್ ಕಿಸಾನ್ ಅವರೇ, ಇಲ್ಲಿ ಸರ್ಕಾರನೇ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಟ್ಟಿರೋದು, ಅಂದರೆ ನೀವು ಬ್ಯಾಂಕ್ ಲೋನ್ ಮಾಡಿಸ್ಕೊಡಿ ಈ ಜನಗಳಿಗೆ, ಬಡ ಜನಗಳಿಗೆ, 1 BHA ಫ್ಲ್ಯಾಟ್ನವ್ರಿಗೆ ಅಂತ ಇಲ್ಲಿ ಸರ್ಕಾರನೇ ಅವರು ರಾಜೀವ್ ಗಾಂಧಿ ವಸತಿಗೆ ಕೊಟ್ಟಿರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಬ್ಯಾಂಕ್ನಲ್ಲಿ ಕಡೆಯಿಂದ ಸಮಯೋಗ, ಅಂದರೆ ಅವ್ರು ಯಾವ ಬ್ಯಾಂಕ್ ಬೇಕು, ಬ್ಯಾಂಕ್ಗಳು ಇಂಥ ಬ್ಯಾಂಕ್ಗಳಿಗೆ ಅವರು ಹೇಳಿರ್ತಾರೆ, ರಿಚ್ಚು ಈ ಥರ ಮಾಡಿರ್ತಾರೆ ಲೋನ್ಗಳು ಕೊಡಿಗೆ 1 BHA ಫ್ಲ್ಯಾಟ್ ಅವ್ರಿಗೆ ಅಂತ. ಹಾಗಾಗಿ ಅವರು ನಿಮಗೆ ಏನು ಅವರು ಸೂಚಿಸುವಂಥ ಬ್ಯಾಂಕ್ಗಳು ನಿಮಗೆ ಆ ಲೋನ್ಗಳಿಗೆ ನಿಮಗೆ ಅಪ್ಲೈ ಕರೀತಾರೆ ಫೋನಲ್ಲಿ, ನೀವು ಬಂದು ನಿಮಗೆ ಲೋನ್ ನಾವು ಮಾಡಿಸ್ಕೊಡ್ತೀವಿ 5 ಲಕ್ಷನ 6 ಲಕ್ಷನ ಈ ಥರ ಅವ್ರು ಲೋನ್ ಕರೀತಾರೆ. ನೀವು ಬ್ಯಾಂಕಲ್ಲಿ ಅಲ್ಲಿ ಹೋಗಿ ಫುಲ್ಲು ಡೀಟೇಲ್ಸ್ ನಿಮಗೆ ತಿಳ್ಕೊಬೋದು. ಇವ್ರು ಕೇಳ್ತಾ ಇದ್ದಾರೆ 12-13% ಅಂತ. ಇನ್ನೂ ಸುಮಾರು ಕಡೆ ಅವರು ಸೂಚನೆ ಕೊಟ್ಟಿರ್ತಾರೆ, ಒಂದು 4-5 ಬ್ಯಾಂಕ್ ಕಡೆ ಹೆಸರು ಹೇಳಿರ್ತಾರೆ ನಿಮಗೆಲ್ಲ, ಒಂದು ಬ್ಯಾಂಕಲ್ಲಿ ವಿಚಾರಿಸ್ಕೊಳ್ಳಿ ಎಲ್ಲಿ ಪರ್ಸೆಂಟೇಜ್ ಕಮ್ಮಿ ಇರುತ್ತೋ ಅಲ್ಲಿ ನೋಡಿ, ಇನ್ನೊಂದು ಕಡೆ 11% ಇರುತ್ತೆ ಈ ಥರ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನಿಮಗೆ, ಪ್ರೈವೇಟ್ ಆಗಿರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದು ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಇರ್ತವೆ, SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಬಟ್ ಅಲ್ಲಿ ಇವರು ಏನು ಸಹಾಯ ಹೊಂದಿರ್ತಾರೆ ಆ ಬ್ಯಾಂಕ್ಗಳಲ್ಲಿ ಮಾತ್ರ ಇಲ್ಲಿ ಅವರು ನಿಮಗೆ ಫೋನ್ ಮಾಡ್ತಾರೆ, ಬೇರೆ ಬ್ಯಾಂಕ್ಗಳಲ್ಲಿ ಇಲ್ಲಿ ನಿಮಗೆ ಆಗಲ್ಲ ಅಂತಲೇ ತಿಳಿಸ್ಬೋದು. ಬಟ್ ನಿಮಗೆ ಹೇಳೋದಿಷ್ಟೇ, ಇಲ್ಲಿ ಅವರು ಸಹ ರಾಜೀವ್ ಗಾಂಧಿ ವಸತಿ ನಿಗಮದವರು ಕ್ಯಾಶ್ ಇದ್ದರೆ ನೀವು ಅಮೌಂಟ್ ಕಟ್ಟಿ ನೀವು ಫ್ಲ್ಯಾಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇರ್ಬೋದು ಅಂತ ತಿಳಿಸ್ತಾರೆ. ಬಟ್ ಇಲ್ಲಿ ನಿಮಗೆ ಲೋನು ಬೇಕು ಅಂದರೆ ನೀವು ನೋಡಿ ಪರ್ಸೆಂಟೇಜು ಯಾವ ಬ್ಯಾಂಕಲ್ಲಿ ಕಮ್ಮಿ ಇತ್ತು ಆ ಬ್ಯಾಂಕಲ್ಲಿ ನೋಡಿ ನೀವು ತಗೊಳ್ಳಿ. ಆದಷ್ಟು ಲಾಂಗ್ ಹಾಕಿಸ್ಕೊಳಕ್ಕೆ ಹೋಗಬೇಡಿ, ಯಾಕೆಂದರೆ ನೀವು 5 ವರ್ಷ ಹಾಕಿಸ್ಕೊಂಡ್ರೆ ಒಳ್ಳೆಯದು, ಆ ಅಮೌಂಟ್ ಜಾಸ್ತಿ ಆಗ್ಬೋದು, 9-10 ಸಾವಿರ ಈ ಥರ ಆಗ್ಬೋದು ಅಮೌಂಟು ಜಾಸ್ತಿ ಆಗ್ಬೋದು. 5 ವರ್ಷ ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪ ಕಮ್ಮಿ ಆಗುತ್ತೆ, ಅಂದರೆ ನಿಮ್ಮ ಕಟ್ಟೋ ದುಡ್ಡು ಕಮ್ಮಿ ಆಗುತ್ತೆ, ಇಲ್ಲ 10 ವರ್ಷ ಹಾಕಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ, 15 ವರ್ಷ ಹಾಕಿಸ್ಕೊಂಡ್ರೆ ಇದಾಗುತ್ತೆ. ಹಾಗಾಗಿ ನಿಮಗೆ ಜಾಸ್ತಿಯಷ್ಟು ನಿಮ್ಮ ರೇಂಜಿಗೆ ಕಟ್ಟೋಷ್ಟಿಗೆ ಆದಷ್ಟು ನೋಡಿ 5-10 ವರ್ಷಗಳಿಗೆ ನೀವು ಹಾಕಿಸ್ಕೊಂಡ್ರೆ ಉತ್ತಮ ಅನ್ನೋದು. ಯಾಕೆ EMI ಕಮ್ಮಿ ಆದಷ್ಟು ನಿಮಗೆ ಅಲ್ಲಿ ಅಮೌಂಟ್ ದೊಡ್ಡದ ಅಮೌಂಟು ಜಾಸ್ತಿ ಆಗುತ್ತೆ, ಅದೇ EMI ಕಮ್ಮಿ ಆದಷ್ಟು ನಿಮಗೆ ಇಲ್ಲಿ ಸಾಧಾರಣವಾಗಿ ನಿಮಗೆ ಇಂಟ್ರೆಸ್ಟಲ್ಲೇ ನಿಮಗೆ ಬರುತ್ತೆ, ಅಂದರೆ ಕಟ್ಟೋ ದುಡ್ಡು ಕಮ್ಮಿ ಆಗುತ್ತೆ ಅಂತಲೇ ನಿಮಗೆ ನಾನು ತಿಳಿಸ್ತೀನಿ. ಮತ್ತು ನಾನು ನಿಮಗೆ ಹೇಳೋದು ನಿಮ್ಮ ಇಷ್ಟೇ, ನಿಮ್ಮ ಏನು ಲೋನ್ಗಳು ತಗೋಬೇಕು ಅಂದರೆ ನಿಮ್ಮ ಬ್ಯಾಂಕ್ಗಳಲ್ಲಿ ವಿಸಿಟ್ ಮಾಡಿ ಪರ್ಸೆಂಟೇಜು ಕ್ಲಿಯರ್ ಆಗಿ ತಿಳ್ಕೊಂಡು ನಿಮಗೆ ಏನು ಪರ್ಸೆಂಟೇಜ್ ಕಮ್ಮಿ ಸಮಾಧಾನ ಆಗಲಿ ನೀವು ಲೋನ್ಗಳು ಮಾಡಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ನಮಗೆ ಹಣ ಕಟ್ಟೋಕ್ಕಾಗಲ್ಲ ಅಂದರೆ ನಾವು ಲೋನ್ ಕಾಯಲೇಬೇಕು, ಯಾಕೆಂದರೆ ಅಷ್ಟು ಅಮೌಂಟು ಕಟ್ಟೋಕ್ಕಲ್ಲ. ಈಗ ಒಂದು
6 ಲಕ್ಷ 7 ಲಕ್ಷ ಆಗಿರ್ಬೋದು, ಅಷ್ಟು ಅಮೌಂಟ್ ಒಂದೇ ಸರಿ ಒದಿಸೋದು ಕಷ್ಟ ಐತೆ. ನೋಡಿ ಆದಷ್ಟು ಇಂಟ್ರೆಸ್ಟು ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ನೋಡಿ, ನೀವು ಬ್ಯಾಂಕ್ಗಳವ್ರು ಕೊಟ್ಟಿರೋಂಥ ಬ್ಯಾಂಕ್ಗಳಲ್ಲಿ ನೀವು ನೋಡಿ ಅಂತಲೇ ನಿಮಗೆ ತಿಳಿಸಿ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳ್ಬೋದು. ಮೇನು ಇಲ್ಲಿ ಸಿವಿಲ್ಸ್ ಗೋಲ್ಡ್ಗಳು ಜಾಸ್ತಿ ಇರಬೇಕಾಗುತ್ತೆ. ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಮಿನಿಮಮ್ 20-25 ಸಾವಿರ ರೂಪಾಯಿ ಮೇಲಿದ್ದರೆ ಇಲ್ಲಿ ಲೋನ್ಗಳು ಕೊಡೋದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ. ಅದೇ ಥರ ಇಲ್ಲಿ ಪ್ರೈವೇಟ್ಗಳಲ್ಲಾದರೆ ನಿಮ್ಗೆ 15,000 ಇದ್ದರು 15,000 ರೂಪಾಯಿ ಮೇಲ್ಪಟ್ಟಿದ್ರು, ಆದಷ್ಟು ಅವರು ಗಂಟೆ ಇಂತಿ ಏನಾರು ಕೆಲಸಕ್ಕೆ ಹೋಗ್ತೀರ ಅವ್ರು ಸ್ಟ್ಯಾಲ್ಶಿಪ್ ಎರಡು ಹೊಂದಾಣಿಕೆ ಮಾಡಿ ಇಲ್ಲಿ ಲೋನ್ಗಳು ಕೊಡೋ ಚಾನ್ಸಸ್ ಇದೆ ಇಲ್ಲಿ ಅಂತಲೇ ಹೇಳ್ಬೋದು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಾದರೆ 8.85 ಇಲ್ಲಾಂದರೆ 8.5 8.6 ಈ ಥರದೊಳಗೆ ನಿಮಗೆ ಸಿಗುತ್ತೆ. ಇಲ್ಲ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿನೇ ಇರುತ್ತೆ, ಯಾಕೆಂದರೆ ಅವು ಪ್ರೈವೇಟಲ್ಲಾಗಿರುತ್ತೆ. ಅದಿಷ್ಟು ನಿಮಗೆ ತಿಳಿಸ್ತೀನಿ, ಬಟ್ ನೀವು ತಾಳೋದು ನೋಡ್ಕೊಳ್ಳಿ ಒಂದು ಸ್ವಲ್ಪ ಪ್ರೈವೇಟಲ್ಲೇ. ಪ್ರೈವೇಟಲ್ಲಿ ಸಾಕಷ್ಟು ವಿಷಯಗಳು ನಿಮಗೆ ಸಿಗ್ತವೆ. ಏನು ಬ್ಯಾಂಕ್ ಲೋನ್ಗಳ ಬಗ್ಗೆ ನಿಮಗೆ ಸಾಕಷ್ಟು ಸಿವಿಲ್ ಸ್ಕೋರ್ಗಳು ಮಿನಿಮಮ್ 750 ಇರಬೇಕು, ಅದರೊಳಗೆ ಕಮ್ಮಿ ಇದ್ದರೂ ನಡೆಯುತ್ತೆ. ಅದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ತುಂಬ ಕಂಡೀಷನಾಗಿ ಸಿವಿಲ್ ಸ್ಕೋರ್ ಇರಲೇಬೇಕು. ಸಿವಿಲ್ ಸ್ಕೋರ್ ಕಮ್ಮಿ ಇದ್ದರೆ ಬ್ಯಾಂಕ್ ರೂಲ್ಸ್ ಪ್ರಕಾರ ಲೋನ್ಗಳು ಕೊಡೋಕ್ಕಾಗಲ್ಲ. ಈಗ ಮಿನಿಮಮ್ 200-600 ಈ ಥರ ಇದೆ ಸಿವಿಲ್ ಸ್ಕೋರು. ತುಂಬ ಕಮ್ಮಿ ಇದ್ದರೆ ಅವ್ರಿಗೆ ಬ್ಯಾಂಕ್ ಲೋನ್ ಕಮ್ಮಿ ಸಿಗೋಕ್ಕೆ ಕಷ್ಟ ಇರುತ್ತೆ. ಮಿನಿಮಮ್ ಇಲ್ಲಿ 600-900 ಜನ ಸಿವಿಲ್ ಸ್ಕೋರ್ ಇರುತ್ತೆ. ನಿಮಗೆ ಏನು ಮ್ಯಾಕ್ಸಿಮಮ್ ಅಂದರೆ 600-700-750 ಈ ಥರ ಇದ್ದರೆ ಒಳ್ಳೆ, 750 ಇದ್ದರೆ ಪ್ಲಸ್ಸು, 800 ಇದ್ದರೆ ಇನ್ನು ಗ್ರೇಟು ಅಂತಲೇ ಹೇಳ್ಬೋದು. ಈ ಪ್ಲಸ್ಟಲ್ಲಿ ಏನು 600-900 ಜನ ಇಲ್ಲಿ ಸಿವಿಲ್ ಸ್ಕೋರ್ ಪಾಯಿಂಟ್ಗಳು ಇರ್ತವೆ. ಆದಷ್ಟು ನೀವು ಏನು EMI ಹಾಕಿಸ್ತಾಯಿರ 5 ವರ್ಷ 10 ವರ್ಷ ಒಳಗಡೆ ಹಾಕೊಳ್ಳಿ, ಅದ್ರ ಮೇಲೆ ಮೇಲ್ಪಟ್ಟರೆ ನಿಮಗೆ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತಲೇ ನಿಮಗೆ ತಿಳಿಸ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಾಕಷ್ಟು ಜನ ರಿಜಿಸ್ಟ್ರೇಷನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿಜಿಸ್ಟ್ರೇಷನ್ನು ಅಂತ ನಿಮಗೆ ತಿಳಿಸ್ತೀನಿ. ನಮಸ್ಕಾರ.